ನಾಲ್ಕನೇ ಹಾಗೂ ಬಹು ನಿರೀಕ್ಷಿತ ಯೋಜನೆ ಆದಂತಹ ಗೃಹಲಕ್ಷ್ಮಿಗೆ ಮುಹೂರ್ತವನ್ನ ಸರ್ಕಾರ ಫಿಕ್ಸ್ ಮಾಡಿದೆ ಹಾಗಾದ್ರೆ ಎಲ್ರಿಗಿರುವಂತಹ ಪ್ರಶ್ನೆ ಈ ಯೋಜನೆಯ ಫಲಾನುಭವಿಗಳು ಯಾರಾಗ್ತಾರೆ ಯಾರು ಯಾರಿಗೆ ಅರ್ಹತೆ ಇದೆ ಜೊತೆಗೆ ಅರ್ಹತೆ ಇರೋರು ಎಲ್ಲಿ ಹೋಗಿ ತಮ್ಮ ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ ಏನೆಲ್ಲ ಡಾಕ್ಯುಮೆಂಟ್ಸ್ ಅನ್ನ ಕ್ಯಾರಿ ಮಾಡ್ಬೇಕಾಗತ್ತೆ ಮಿನಿಮಮ್ ಡಾಕ್ಯುಮೆಂಟ್ಸ್ ಮ್ಯಾಕ್ಸಿಮಮ್ ಡಾಕ್ಯುಮೆಂಟ್ಸ್ ಕಂಡೀಷನ್ ಸಿಕ್ಕಾಪಟ್ಟೆ ಇದೆಯಾ ಈ ಎಲ್ಲಾ ಪ್ರಶ್ನೆಗಳಿಗೆ ನಿಮ್ಮ ಪಬ್ಲಿಕ್ ಟಿವಿ ಪಾಯಿಂಟ್ ಟು ಪಾಯಿಂಟ್ ಉತ್ತರವನ್ನ ಕೊಡುವಂತಹ ಪ್ರಯತ್ನವನ್ನ ಈಗ ಮಾಡ್ತಾ ಇದೆ ಪ್ರಮುಖವಾಗಿ ಎಲ್ರಿಗೂ ಇರುವಂತಹ ಪ್ರಶ್ನೆ ಎಷ್ಟು ದಿನಕ್ಕೆ ಅರ್ಜಿ ಸಲ್ಲಿಸಿದ ಎಷ್ಟು ದಿನಕ್ಕೆ ದುಡ್ ಸಿಗತ್ತೆ ಗೃಹಲಕ್ಷ್ಮಿಯರ ಈ ನಾನಾ ರೀತಿಯ ಪ್ರಶ್ನೆಗಳಿಗೆ ನಾವು ಉತ್ತರವನ್ನ ಒಂದೊಂದಾಗೆ ಕೊಡ್ತಾ ಹೋಗ್ತೀವಿ ಎಲ್ರಿಗೂ ಕೂಡ ನಿರೀಕ್ಷೆ ಇತ್ತು ಎರಡ್ ಸಾವಿರ ರೂಪಾಯಿ ಯಾವಾಗ ಸಿಗುತ್ತೆ ಸರ್ಕಾರ ಬಜೆಟ್ ನಲ್ಲಿ ಬೇರೆ ಹದಿನೇಳು ಸಾವಿರದ ಐನೂರು ಕೋಟಿ ಹಣವನ್ನ ಎತ್ತಿಟ್ಟ ತಕ್ಷಣ ಯೋಜನೆಗೆ ಮಾತ್ರ ಯಾಕೆ ಮುಹೂರ್ತ ಫಿಕ್ಸ್ ಮಾಡ್ಲಾಗ್ತಾ ಇಲ್ಲ ಅನ್ನೋ ಪ್ರಶ್ನೆಯನ್ನ ಕೇಳಲಾಗ್ತಾ ಇತ್ತು ಜೂನ್ ಹದಿನೈದನೇ ತಾರೀಕಿನಿಂದ ಕೇಳ್ತಾ ಇದ್ರು ಫೈನಲಿ ಈಗ ಬುಧವಾರ ಈ ಯೋಚನೆಗೆ ಚಾಲನೆ ಸಿಗುತ್ತೆ ಆಮೇಲೆ ಗುರುವಾರದಿಂದ ನೋಂದಣಿಗೆ ಅವಕಾಶ ಇರುತ್ತೆ ಹಾಗಾದ್ರೆ ಎಲ್ಲೆಲ್ಲಿ ನೋಂದಣಿ ಮಾಡ್ಕೊಳ್ಬೇಕು ಅರ್ಜಿ ಸಲ್ಲಿಸಿದ ಎಷ್ಟು ದಿನದ ಒಳಗೆ ಹಿಂದಿನ ಅಮೌಂಟ್ ಏನಾದರೂ ಬರುತ್ತಾ ಎಲ್ಲ ಕನ್ಫ್ಯೂಷನ್ಗಳನ್ನ ಕ್ಲಿಯರ್ ಮಾಡೋ ಪ್ರಯತ್ನವನ್ನು ನಿಮ್ಮ ಪಬ್ಲಿಕ್ ಟಿವಿ ಮಾಡ್ತಾ ಇದೆ ಜುಲೈ ಹತ್ತೊಂಬತ್ತನೇ ತಾರೀಕಿನಿಂದ ರಿಜಿಸ್ಟ್ರೇಷನ್ಗೆ ಅವಕಾಶ ಇರುತ್ತೆ ಇನ್ಫ್ಯಾಕ್ಟ್ ಜುಲೈ ಹತ್ತೊಂಬತ್ತನೇ ತಾರೀಕು ಚಾಲನೆಯನ್ನ ಕೊಡ್ತಾರೆ ಯೋಜನೆಗೆ ಇಪ್ಪತ್ತನೇ ತಾರೀಕಿನಿಂದ ನಾವು ರಿಜಿಸ್ಟ್ರೇಷನ್ಗೆ ಅವಕಾಶ ಕೊಡ್ತೀವಿ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ರೇಷನ್ ಕಾರ್ಡ್ ನಲ್ಲಿ ಯಜಮಾನಿ ಅಂತ ಯಾರನ್ನ ಗುರುತಿಸಿರ್ತಾರೋ ಅವರ ಅಕೌಂಟ್ಗೆ ಹಣ ಬೀಳತ್ತೆ ಹೆಡ್ ಆಫ್ ದ ಫ್ಯಾಮಿಲಿ ಯಾರು ಇರ್ತಾರೆ ಆ ಮಹಿಳೆಗೆ ಅಕೌಂಟ್ಗೆ ಹಣ ಬೀಳುತ್ತೆ ಮನೆ ಯಜಮಾನಿ ಅಥವಾ ಪತಿ ತೆರಿಗೆದಾರರು ಆಗಿರಬಾರ್ದು ಅನ್ನೋ ಕಂಡೀಷನ್ ಅನ್ನ ಇಂಪ್ಲೈ ಮಾಡ್ಲಾಗ್ತಾ ಇದೆ ನಿಮ್ಮ ಪುತ್ರ ಅಥವಾ ಪುತ್ರಿ ಯಾರಾದರೂ ಐ ಟಿ ಟ್ಯಾಕ್ಸ್ನ ನ ಒಳಗಡೆ ಬಂದ್ರೆ ಅಥವಾ ಜಿ ಎಸ್ ಟಿ ಟ್ಯಾಕ್ಸ್ನ ನ ಸ್ಲ್ಯಾಬ್ ಒಳಗಡೆ ಬಂದ್ರೆ ಏನು ಪ್ರಾಬ್ಲಮ್ ಇಲ್ಲ ಜಿ ಎಸ್ ಟಿ ಪಾವತಿದಾರರಾಗಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಬಟ್ ಪತಿ ಇರಬಾರ್ದು ಪತಿ ಇದ್ರೆ ಅಮೌಂಟ್ ಸಿಗೋದಿಲ್ಲ ಅಂದ್ರೆ ನೀವು ಫಲಾನುಭವಿಗಳು ಆಗೋದಿಲ್ಲ ಮಹಿಳೆಗೆ ಎಸ್ ಎಮ್ ಎಸ್ ಮೂಲಕ ನೋಂದಣಿ ದಿನಾಂಕ ಸಮಯ ಹಾಗೂ ಸ್ಥಳದ ವಿವರ ರವಾನೆ ಆಗುತ್ತೆ ಈ ಆಡಳಿತದ ಸಹಾಯವನ್ನ ಇಲ್ಲಿ ಸರ್ಕಾರ ಪಡ್ಕೊಳ್ತಾ ಇದೆ ಆಮೇಲೆ ಲಾಸ್ಟ್ ಟೈಮ್ ಗೃಹ ಸಂಬಂಧಪಟ್ಟಂತೆ ತುಂಬಾ ಕನ್ಫ್ಯೂಷನ್ಸ್ ಆಯ್ತು ರಶ್ ಆಯ್ತು ಒಂದೇ ಸಲ ಜನ ಮುಗಿಬಿದ್ರು ಸೊ ಸರ್ವರ್ ಮೇಲೆ ಒತ್ತಡ ಬಿಡ್ತು ಸೊ ಸರ್ವರ್ ಮೇಲೆ ಒತ್ತಡ ಬೀಳಬಾರ್ದು ಅಂತ ಹೇಳಿ ಇಲ್ಲಿ ಈ ಆಡಳಿತದ ಸಹಾಯವನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಪಡ್ಕೊಂಡಿದೆ ಇದರ ಮುಂದುವರೆದ ಭಾಗನೇ ಈ ಎಸ್ ಎಂ ಎಸ್ ವಿಧಾನ ಇನ್ನು ನೋಂದಣಿಗಾಗಿ ಒನ್ ನೈನ್ ಜೀರೋ ಟೂಗೆ ಕಾಲ್ ಮಾಡಬಹುದು ಅಥವಾ ಏಯ್ಟ್ ಒನ್ ಫೋರ್ ಸೆವೆನ್ ಫೈವ್ ಡಬಲ್ ಝೀರೋ ಫೈವ್ ಡಬಲ್ ಝೀರೋ ನಂಬರ್ಗೂ ಕೂಡ ಕಾಲ್ ಮಾಡಿ ನಮಗೆ ನಮ್ಮ ನಮಗೆ ಡೇಟು ಟೈಮು ಅಥವಾ ಸ್ಲಾಟ್ ಫಿಕ್ಸ್ ಆಗಿಲ್ಲ ಅಂತ ಬೇಕಾದರೆ ನೀವು ಹೇಳ್ಕೊಳ್ಬೋದು ಒಂದು ವೇಳೆ ನಿಮಗೆ ಮೆಸೇಜ್ ಬಂದಿಲ್ಲ ಅಂದರೆ ಈ ನಂಬರ್ಗೆ ಕಾಲ್ ಮಾಡಿ ಬಹುತೇಕ ಫಲಾನುಭವಿಗಳು ಅಂತ ಸರ್ಕಾರದ ಹತ್ರ ಒಂದು ಸ್ಟಾಟಿಸ್ಟಿಕ್ಸ್ ಇದೆ ಅಂಥವ್ರ ಅಕೌಂಟ್ ಅಂಥವರ ನಂಬರ್ಗೆ ಸರ್ಕಾರ ಎಸ್ ಎಮ್ ಎಸ್ ಮಾಡುತ್ತೆ ಒಂದು ವೇಳೆ ಮಾಡಿಲ್ಲ ಅಂತ ಹೇಳಿದ್ರೆ ಈ ನಂಬರ್ಗೆ ನೀವು ಕಾಲ್ ಮಾಡಬಹುದು ಒನ್ ನೈನ್ ಜೀರೋ ಟೂ ಹಾಗೂ ಏಟ್ ಒನ್ ಫೋರ್ ಸೆವೆನ್ ಫೈವ್ ಡಬಲ್ ಜೀರೋ ಫೈವ್ ಡಬಲ್ ಝೀರೋಗೆ ಕಾಲ್ ಮಾಡಬಹುದು ಜೊತೆಗೆ ಗೃಹಲಕ್ಷ್ಮಿ ಅರ್ಜಿ ಸಲ್ಲಿಕೆ ಪ್ರಕ್ರಿಯೆ ಸಂಪೂರ್ಣವಾಗಿ ಉಚಿತ ಇರುತ್ತೆ ಯಾರಾದರೂ ಐವತ್ತು ರೂಪಾಯಿ ಕೊಡಿ ಇಪ್ಪತ್ತು ರೂಪಾಯಿ ಕೊಡಿ ಅಂತೆಲ್ಲ ಕೇಳಿದ್ರೆ ಕೊಡೋಕೆ ಹೋಗಬೇಡಿ ಬಿಕಾಸ್ ಇಟ್ ಇಸ್ ಕಂಪ್ಲೀಟ್ಲಿ ಫ್ರೀ ಆಫ್ ಕಾಸ್ಟ್ ಅನ್ನೋದನ್ನ ಸರ್ಕಾರ ಹೇಳ್ತಾ ಇದೆ ಹಾಗೆ ಬೆಂಗಳೂರು ಒನ್ನು ಗ್ರಾಮ ಒನ್ ಮುಂತಾದ ಕಡೆಗಳಲ್ಲಿ ನೋಂದಣಿಗೆ ಅವಕಾಶ ಇರುತ್ತೆ ನೋಡಿ ಬೆಂಗಳೂರು ಅರ್ಬನ್ನಲ್ಲಿರೋರಿಗೆ ಹಾಗೂ ಬೆಂಗಳೂರು ರೂರಲ್ ಇರೋ ಇರೋರಿಗೆ ಒಂದಷ್ಟು ಅವಕಾಶಗಳನ್ನು ಮಾಡಿಕೊಡ್ತಾ ಇದ್ದಾರೆ ಬೆಂಗಳೂರು ಅರ್ಬನ್ನಲ್ಲಿರೋರ್ಗೆ ಬೆಂಗಳೂರು ಒನ್ ಕೇಂದ್ರದಲ್ಲಿ ನೀವು ಮಾಡಿ ಮಾಡಿಸ್ಕೊಳ್ಬಹುದು ಅಥವಾ ಬೆಂಗಳೂರು ರೂರಲ್ನಲ್ಲಿರೋರಿಗೆ ಕೂಡ ಗ್ರಾಮವನ್ನು ಬಾಪೂಜಿ ಸೇವಾ ಕೇಂದ್ರ ಆ ತರ ಇರುತ್ತೆ ಬೆಂಗಳೂರು ಮಾತ್ರ ಅಲ್ಲ ಇದು ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಕೂಡ ರೂರಲ್ ನಲ್ಲಿರೋರಿಗೆ ಬಾಪೂಜಿ ಸೇವಾ ಕೇಂದ್ರ ಜೊತೆಗೆ ಗ್ರಾಮವನ್ನು ಕರ್ನಾಟಕವನ್ನು ಇತರ ಅನೇಕ ಆಪ್ಷನ್ಗಳನ್ನ ಸರ್ಕಾರ ಓಪನ್ ಮಾಡ್ತಾ ಇದೆ ಹಾಗೆ ಯಾರಿಗ ಹೋಗೋದಕ್ಕೆ ಆಗಲ್ಲ ಮನೆ ಬಿಟ್ಟು ಸರ್ಕಾರ ಸೂಚಿಸಿರುವಂತಹ ಜಾಗಕ್ಕೆ ಅಂತ ಅಂದ್ರೆ ಇವ್ರಿಗೂ ಕೂಡ ಅನುಕೂಲ ಮಾಡಿಕೊಡೋ ನಿಟ್ಟಿನಲ್ಲಿ ಪ್ರಜಾಪ್ರತಿನಿಧಿಗಳ ನೇಮಕವನ್ನ ಮಾಡ್ಲಾಗತ್ತೆ ಈ ಪ್ರಜಾಪ್ರತಿನಿಧಿಗಳು ನಿಮ್ ಮನೆಗೆ ಭೇಟಿ ಕೊಟ್ಟು ನಿಮ್ಗೆ ರಿಜಿಸ್ಟ್ರೇಷನ್ ಮಾಡೋದಕ್ಕೆ ಸಹಾಯವನ್ನು ಮಾಡ್ತಾರೆ ಜೊತೆಗೆ ಆಗಿರೋ ಸರ್ಟಿಫಿಕೇಟ್ ಅನ್ನ ಕೂಡ ನಿಮಗೆ ಕೊಡ್ತಾರೆ ಆಧಾರ್ ಜೋಡಣೆ ಆಗಿರುವಂತಹ ಬ್ಯಾಂಕ್ ಖಾತೆಗೆ ನೇರ ನಗದು ವರ್ಗಾವಣೆ ಆಗಲಿದೆ ಒಂದು ವೇಳೆ ಈ ಅಕೌಂಟ್ ನಲ್ಲಿಗೆ ನನಗೆ ಹಣ ಟ್ರಾನ್ಸ್ಫರ್ ಆಗೋದ್ ಬೇಡ ಇನ್ನೊಂದು ಅಕೌಂಟ್ ಬೇಕು ಅಂತ ಹೇಳಿದ್ರು ಆರ್ ಟಿ ಜಿ ಎಸ್ ನ ಆಪ್ಷನ್ ಅನ್ನ ಸರ್ಕಾರ ಇಟ್ಕೊಂಡಿದೆ ಒಂದು ವೇಳೆ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಇದ್ರೆ ಆಧಾರ್ ಲಿಂಕ್ ಆಗಿರುವಂತಹ ಬ್ಯಾಂಕ್ ಅಕೌಂಟ್ಗೆ ಇನ್ನು ಕೆಲವು ಪ್ರಶ್ನೆಗಳಿದಾವಲ್ಲ ಗೃಹಲಕ್ಷ್ಮಿ ದುಡ್ಡು ಅಕೌಂಟ್ಗೆ ಯಾವಾಗಿಂದ ಬರುತ್ತೆ ಹಿಂದಿಂದು ಈ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗ್ಲಿಂದ ಬ್ಯಾಲೆನ್ಸ್ ಇರೋ ದುಡ್ಡು ಕೂಡ ಬರುತ್ತಾ ಫಾರ್ ಎಕ್ಸಾಂಪಲ್ ಜೂನ್ ಜುಲೈ ತಿಂಗಳು ದುಡ್ಡು ಬರುತ್ತಾ ಅಂತ ಕೇಳಿದ್ರೆ ಇಲ್ಲ ಆ ದುಡ್ಡು ಬರಲ್ಲ ಈಗ ಆಗಸ್ಟ್ನಿಂದ ನಿಮ್ಮ ಅಕೌಂಟ್ಗಳ ದುಡ್ಡು ಬರುತ್ತೆ ಯೋಜನೆ ಜಾರಿ ಆಗೋದು ಹತ್ತೊಂಬತ್ತನೇ ತಾರೀಕು ಬುಧವಾರದಿಂದ ಅಂದ್ರೆ ಮುಂದಿನ ಬುಧವಾರದಿಂದ ಆರಂಭ ಆಗುತ್ತೆ ಸೊ ಗೃಹಲಕ್ಷ್ಮಿ ದುಡ್ಡು ಅಕೌಂಟ್ಗೆ ಯಾವಾಗ ಬರುತ್ತೆ ಅನ್ನೋ ಪ್ರಶ್ನೆಗೆ ಇದು ಉತ್ತರ ಇನ್ನು ಎರಡನೇ ಪ್ರಶ್ನೆ ಏನೆಲ್ಲ ದಾಖಲೆಗಳನ್ನು ಇಟ್ಕೊಳ್ಬೇಕು ರಿಜಿಸ್ಟ್ರೇಷನ್ ಪ್ರಕ್ರಿಯೆ ತುಂಬಾ ಕ್ಲಿಷ್ಟಕರನ ಪ್ರಶ್ನೆಗೆ ಉತ್ತರ ಈಗ ನೋಡ್ತಾ ಹೋಗೋಣ ಪಡಿತರ ಚೀಟಿ ಹಾಗೂ ಎ ಪಿ ಎಲ್ ಅಥವಾ ಬಿ ಪಿ ಎಲ್ ಕಾರ್ಡು ಅಂತ್ಯೋದಯ ಕಾರ್ಡ್ ನಿಮ್ಮ ಹತ್ರ ಇದ್ರೆ ಅದೇ ಒಂದು ಕ್ರೈಟೀರಿಯಾ ನಿಮ್ಮ ಆಧಾರ್ ಸಂಖ್ಯೆಗೆ ಲಿಂಕ್ ಆಗಿರುವಂತಹ ಮೊಬೈಲ್ಗೆ ಗೃಹಲಕ್ಷ್ಮಿ ನೋಂದಣಿಗೆ ಎಲ್ಲಿಗೆ ಯಾವ ಸ್ಥಳಕ್ಕೆ ಯಾವ ಸಮಯಕ್ಕೆ ನೀವು ಹೋಗಬೇಕು ಅನ್ನೋ ಮೆಸೇಜ್ ಬರುತ್ತೆ ಆಲ್ರೆಡಿ ಒಂದು ಡೇಟಾ ಇದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹತ್ರ ಆಲ್ಮೋಸ್ಟ್ ಒಂದು ಪಾಯಿಂಟ್ ಎರಡು ಎಂಟು ಕೋಟಿ ಜನ ಇದರ ಫಲಾನುಭವಿಗಳು ಅಂತ ಅದೇ ಡೇಟಾ ಇಟ್ಕೊಂಡೆ ಸರ್ಕಾರ ಹೇಳ್ತಾ ಇರೋದು ಸೊ ನಂಬರ್ಗೆ ಮೆಸೇಜ್ ಬಂದೇ ಬರುತ್ತೆ ಒಂದು ವೇಳೆ ಮೆಸೇಜ್ ಬಂದಿಲ್ಲ ಅಂತ ಹೇಳಿದ್ರೆ ನಾವು ಆಗ್ಲೇ ಒಂದು ನಂಬರ್ ತೋರಿಸ್ತಾ ಇದ್ವಲ್ಲ ಆ ನಂಬರ್ಗೆ ಕಾಲ್ ಮಾಡಿ ಅಥವಾ ಮೆಸೇಜ್ ಮಾಡಿ ಕೂಡ ನೀವು ಕನ್ಫರ್ಮ್ ಮಾಡ್ಕೊಳ್ಬಹುದು ಮೆಸೇಜ್ ನಲ್ಲಿ ನೀವು ವಾಸ ಇರುವಂತಹ ಗ್ರಾಮ ಒನ್ ಅಥವಾ ಬಾಪೂಜಿ ಕೇಂದ್ರ ಕರ್ನಾಟಕ ಒನ್ ಬೆಂಗಳೂರು ಒನ್ ಕಚೇರಿ ಬಿಬಿಎಂಪಿ ವಾರ್ಡ್ ಕಚೇರಿ ಅಥವಾ ಸ್ಥಳೀಯ ನಗರಾಡಳಿತ ಸಂಸ್ಥೆ ಕಚೇರಿಗಳ ವಿಳಾಸ ಎಲ್ಲಿಗ್ ಬರಬೇಕು ಅನ್ನೋ ಸೂಚನೆ ಕೂಡ ನಿಮಗೆ ಸಿಗುತ್ತೆ ಪರ್ಯಾಯವಾಗಿ ಪ್ರಜಾಪ್ರತಿನಿಧಿಗಳು ನಿಮ್ಮ ಮನೆ ಬಾಗಿಲಿಗೆ ಬರ್ತಾರೆ ಆಗ್ಲೂ ಬೇಕಾದ್ರೆ ನೋಂದಾಯಿಸ್ಕೊಳ್ಬಹುದು ಈ ಪ್ರಜಾಪ್ರತಿನಿಧಿಗಳ ಆಯ್ಕೆ ಬಗ್ಗೆ ಕೂಡ ಸರ್ಕಾರ ಸಿಕ್ಕಾಪಟ್ಟೆ ತಲೆ ಕೆಡ್ಸ್ಕೊಂಡಿದೆ ಒಂದು ಸಾವಿರ ಪಾಪ್ಯುಲೇಷನ್ ಒಂದು ಗ್ರಾಮದಲ್ಲಿ ಅಥವಾ ಒಂದು ಇದೆ ಅಂತ ಹೇಳಿದ್ರೆ ಸಾವಿರ ಜನರಿಗೆ ಇಬ್ಬರು ಪ್ರಜಾಪ್ರತಿನಿಧಿಗಳ ನೇಮಕ ಮಾಡ್ತಾರೆ ಒಬ್ರು ಪುರುಷರು ಒಬ್ರು ಮಹಿಳೆಯರು ಇರ್ತಾರೆ ಅದನ್ನ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ನೇಮಕ ಮಾಡ್ತಾರೆ ಅನ್ನೋ ಮಾಹಿತಿ ಕೂಡ ಸದ್ಯಕ್ಕಿದೆ ಇನ್ನು ಮುಂದಿನ ಪ್ರಶ್ನೆ ಮೆಸೇಜ್ ಬಂದ ಬಳಿಕ ನೀವೇನ್ ಮಾಡಬೇಕು ಅನ್ನೋ ಪ್ರಶ್ನೆಗೆ ಉತ್ತರ ನಿಮಗೆ ಸೂಚಿಸಿರುವಂತಹ ಸೇವಾ ಕೇಂದ್ರಗಳಿಗೆ ನಿಮ್ಮ ಪಡಿತರ ಚೀಟಿ ಆಮೇಲೆ ಆಧಾರ್ ಕಾರ್ಡು ಜೊತೆಗೆ ಆಧಾರ್ ಲಿಂಕ್ ಆಗಿರುವಂತಹ ಬ್ಯಾಂಕ್ ಖಾತೆಯ ವಿವರದ ಪಾಸ್ಬುಕ್ಕು ಹಾಗೂ ಲಿಂಕ್ ಆಧಾರ್ ಲಿಂಕ್ ಆಗಿರುವಂತಹ ಫೋನನ್ನು ತಗೊಂಡು ಹೋಗಬೇಕು ಓ ಟಿ ಪಿ ಬಂದಾಗ ಅದು ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಯಿತು ಅಂತ ಅರ್ಥ ಸೊ ಬೇಸಿಕ್ ಅಂದರೆ ಬೇಸಿಕ್ ಡಾಕ್ಯುಮೆಂಟ್ಸನ್ನು ಮಾತ್ರ ಗೃಹಲಕ್ಷ್ಮಿಯ ಫಲಾನುಭವಿಗಳಿಗೆ ಕೇಳ್ತಾ ಇದೆ ಸರ್ಕಾರ ಆಮೇಲೆ ಬ್ಯಾಂಕ್ ಖಾತೆ ಹಾಗೂ ಆಧಾರ್ ಲಿಂಕ್ ಆಗದೇ ಇದ್ರೆ ನಾವೇನು ಮಾಡಬೇಕು ಅನ್ನೋ ಪ್ರಶ್ನೆಗೆ ಉತ್ತರ ಒಂದು ವೇಳೆ ನಿಮ್ಮ ಬ್ಯಾಂಕ್ ಖಾತೆ ಹಾಗೂ ಆಧಾರ್ ಜೋಡಣೆ ಆಗದೇ ಇದ್ದಲ್ಲಿ ಅಥವಾ ಜೋಡಣೆ ಆಗಿರುವ ಖಾತೆಗೆ ದುಡ್ಡು ಬೇಡ ಎಂದಾದಲ್ಲಿ ನೀವು ಪರ್ಯಾಯ ಖಾತೆಯ ವಿವರದ ಪಾಸ್ಬುಕ್ ಅನ್ನು ತೆಗೆದುಕೊಂಡು ಹೋಗಬೇಕು ಜೊತೆಗೆ ಇದಕ್ಕೂ ಆಧಾರ್ ಜೆರಾಕ್ಸ್ ಬೇಕಾಗುತ್ತೆ ಇದನ್ನು ಕ್ಯಾರಿ ಮಾಡಿದ್ರು ಆರ್ ಟಿ ಜಿ ಎಸ್ ಮೂಲಕ ನಿಮ್ಮ ಅಕೌಂಟ್ಗೆ ಹಣ ಬೀಳುತ್ತೆ